ಶ್ರೀನಿವಾಸ ರಾಮಾನುಜನ್. ಸ್ನೇಹಿತರೆ, ವಿಶ್ವ ಪ್ರಸಿದ್ಧಿ ಪಡೆದ ಭಾರತ ಕಂಡ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞರಲ್ಲಿ ಒಬ್ಬರಾದವರು. ಬದುಕಿದ್ದ ಕೇವಲ 32 ವರ್ಷಗಳಲ್ಲಿಯೇ ಗಣಿತ ಶಾಸ್ತ್ರದ ಶ್ರೇಷ್ಠ ಧ್ರುವತಾರೆಯಾದವರು. ತನ್ನ ಪ್ರಚಂಡ ಬುದ್ಧಿಶಕ್ತಿಯಿಂದ ಎಲ್ಲರನ್ನ ಬೆರಗುಗೊಳಿಸಿದವರು. ಭಾರತೀಯ ಗಣಿತದ ಪಿತಾಮಹರಾದ ಆರ್ಯಭಟ, ಭಾಸ್ಕರ್ರಂತಹ ಪರಂಪರೆಯಲ್ಲಿ ಹುಟ್ಟಿ ಬೆಳೆದ ಮಹಾನ್ ಗಣಿತ ಪ್ರತಿಭೆ. ತನ್ನ ಅದ್ಭುತ ಗಣಿತ ಪ್ರತಿಭೆಯಿಂದ ಪ್ರಪಂಚವೇ ಭಾರತದ ಕಡೆಗೆ ನೋಡುವ ಹಾಗೆ ಮಾಡಿದ ಅದ್ವಿತೀಯ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್. ಪ್ರಪಂಚ ಕಂಡ ಜೀನಸ್ಗಳಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಭಾರತದ ಹೆಮ್ಮೆಯ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಅಂತ ವಿಶ್ವದ ಹಲವಾರು ತಜ್ಞರು ಹೇಳ್ತಾರೆ. ಬನ್ನಿ, ಹಾಗಾದ್ರೆ ಅದ್ವಿತೀಯ ಪ್ರತಿಭೆ ಹೊಂದಿದ ಮಹಾನ್ ಗಣಿತ ಶಾಸ್ತ್ರಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರ ಬಗ್ಗೆ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಶ್ರೀನಿವಾಸ ರಾಮಾನುಜನ್ ಹುಟ್ಟಿದ್ದು 1887 ಡಿಸೆಂಬರ್ 22ರಂದು ತಮಿಳುನಾಡಿನ ಇರೋಡಿನಲ್ಲಿ. ತಂದೆ ಶ್ರೀನಿವಾಸ ಅಯ್ಯಂಗಾರ್ ಬಟ್ಟೆ ಅಂಗಡಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಿದ್ರು. ತಾಯಿ ಕೋಮಲ್ ತಮ್ಮಾಳ್ ಗೃಹಿಣಿಯಾಗಿದ್ರು. ಕುಟುಂಬದಲ್ಲಿ ಕಡು ಬಡತನವಿದ್ದರೂ ಬಾಲ್ಯದಲ್ಲಿ ಅಪಾರ ಗಣಿತ ಪ್ರತಿಭೆ ಹೊಂದಿದ್ದ ಈ ಬಾಲಕ ತನ್ನ 5ನೇ ವಯಸ್ಸಿನಲ್ಲಿ ಶಾಲೆಗೆ ಸೇರ್ತಾರೆ. ನಂತರ ಕುಂಭಕೋಣಂನಲ್ಲಿ 1903 ಹೈಸ್ಕೂಲ್ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರು. ಇವರು ಗಣಿತದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಿತರಾಗಿದ್ರು ಅಂದ್ರೆ, ಕೇವಲ ತನ್ನ 13ನೇ ವಯಸ್ಸಿನಲ್ಲೇ ಖ್ಯಾತ ಪಾಶ್ಚಿಮಾತ್ಯ ಗಣಿತಜ್ಞ ಲೋನಿಸ್ ಅವರ ಟ್ರಿಗ್ನೋಮೆಟ್ರಿಯ ಕಷ್ಟಕರವಾದ ಲೆಕ್ಕಗಳಿಗೆ ಲೀಲಾಜಾಲವಾಗಿ ಉತ್ತರ ಕಂಡು ಹಿಡಿತಾ ಇದ್ರು. ತನ್ನ 15ನೇ ವಯಸ್ಸಿನಲ್ಲಿ ಎ ಸಿನೋಪ್ಸಿಸ್ ಆಫ್ ಎಲಿಮೆಂಟ್ರಿ ರಿಸಲ್ಟ್ಸ್ ಇನ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಎಂಬ ಪುಸ್ತಕ ಸಿಕ್ಕಿತ್ತು. ಅದರಲ್ಲಿ ಸುಮಾರು 4400 ಗಣಿತದ ಉತ್ತರಗಳಿದ್ದವು. ಆದ್ರೆ ಆ ಉತ್ತರಗಳಿಗೆ ಸರಿಯಾದ ದಾಖಲೆ ಇರಲಿಲ್ಲ. ಆ ಉತ್ತರಗಳಿಗೆ ಸರಿಯಾದ ದಾಖಲೆ ಕಂಡುಹಿಡಿಯಲು ಹಲವಾರು ತಜ್ಞರು ಪ್ರಯತ್ನಿಸ್ತಾರೆ. ಆದ್ರೆ ಅವರ ಪ್ರಯತ್ನ ಅಷ್ಟೇನು ಫಲಿತಾಂಶ ಕೊಡಲಿಲ್ಲ. ಆದ್ರೆ ಶ್ರೀನಿವಾಸ ರಾಮಾನುಜನ್ ಕೆಲವೇ ವರ್ಷಗಳಲ್ಲಿ ಆ ಪುಸ್ತಕದಲ್ಲಿರುವ 4400 ಗಣಿತದ ಸಮಸ್ಯೆಗಳಿಗೆ ದಾಖಲೆ ಸಮೇತ ಉತ್ತರವನ್ನ ಕಂಡುಹಿಡಿದಿದ್ರು. ಇವರು ಗಣಿತದೊಳಗೆ ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಿದ್ರು ಅಂದ್ರೆ, ತಮ್ಮ ಕಾಲೇಜು ವಿದ್ಯಾಭ್ಯಾಸದಲ್ಲಿ ಬೇರೆ ಸಬ್ಜೆಕ್ಟ್ಗಳನ್ನು ಓದಲು ಸಮಯವೇ ಸಿಗ್ತಿರಲಿಲ್ಲ. ಹಾಗಾಗಿ ಕಾಲೇಜ್ನಲ್ಲಿ ಇಂಗ್ಲಿಷ್ ಹಾಗೂ ಫಿಸಿಯಾಲಜಿ ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗ್ತಾರೆ. ಮಗನಿಗೆ ಗಣಿತದ ಹೊರತಾಗಿ ಬೇರೆ ಎಲ್ಲ ವಿಷಯದಲ್ಲಿ ನಿರಾಸಕ್ತಿ ಇರೋದನ್ನು ಕಂಡು ಹೆತ್ತವರು ಅವರಿಗೆ ಮದುವೆ ಮಾಡುವ ನಿರ್ಧಾರ ಮಾಡಿ 1909 ಚಿಕ್ಕ ವಯಸ್ಸಿನಲ್ಲಿ ಜಾನಕಿ ಅಮ್ಮಾಳ್ ಎಂಬ ಯುವತಿಯೊಡನೆ ಮದುವೆ ಮಾಡಿದ್ರು. ಹಾಗಾಗಿ ಸಂಸಾರದ ಜವಾಬ್ದಾರಿ ಹೊತ್ತ ಇವರು ಒಂದು ಚಿಕ್ಕ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು. ಆದ್ರೆ ತಮಗಿದ್ದ ಗಣಿತದ ಮೇಲಿನ ಅಪಾರ ಆಸಕ್ತಿ ಕಳೆದುಕೊಂಡಿರಲಿಲ್ಲ. ನಂತರ ಗಣಿತದ ವಿಚಾರವಾಗಿ ಇಂಡಿಯನ್ ಮ್ಯಾಥಮೆಟಿಕಲ್ ಜರ್ನಲ್ಸ್ನಲ್ಲಿ ಹಲವರು ತಮ್ಮ ಗಣಿತದ ವಿಚಾರಗಳನ್ನ ಹಂಚಿಕೊಳ್ತಾ ಸಾಗಿದ್ರು. ಇಂತಹ ಸಂದರ್ಭದಲ್ಲಿ ಇವರಿಗೆ ವಿಶ್ವ ಪ್ರಸಿದ್ಧಿ ಪಡೆದ ಇಂಗ್ಲೆಂಡ್ನ ಖ್ಯಾತ ಗಣಿತ ಶಾಸ್ತ್ರಜ್ಞರಾದ ಜಿ ಎಚ್ ಹಾರ್ಡಿ ರವರ ಪರಿಚಯವಾಗುತ್ತೆ. ಜಿ ಎಚ್ ಹಾರ್ಡಿ ಶ್ರೀನಿವಾಸ ರಾಮಾನುಜನ್ ಅವರಲ್ಲಿರುವ ವಿಶೇಷ ತರಬೇತಿಯನ್ನು ಗುರುತಿಸಿ ಅವರನ್ನ ಇಂಗ್ಲೆಂಡ್ಗೆ ಬರಮಾಡಿಕೊಳ್ತಾರೆ. ಇವರು ಕೂಡ ಅವರನ್ನ ಗೌರವಿಸಿ 1914 ಮಾರ್ಚ್ ತಿಂಗಳಲ್ಲಿ ಇಂಗ್ಲೆಂಡ್ಗೆ ಪಾದಾರ್ಪಣೆ ಮಾಡಿದ್ರು. ಅಲ್ಲಿ ಹಾರ್ಡಿ ರವರ ನೆರವಿನಿಂದ ಉತ್ತಮ ದರ್ಜೆಯ 32 ಲೇಖನಗಳನ್ನ ಪ್ರಕಟಿಸಿದ್ರು. ರಾಮಾನುಜನ್ ಕೀರ್ತಿ ಇಡೀ ವಿಶ್ವದೆಲ್ಲೆಡೆ ಪ್ರಕಟವಾಯಿತು. 1918 ಫೆಬ್ರವರಿ 28ರಂದು ರಾಯಲ್ ಸೊಸೈಟಿಯ ಫೆಲೋಶಿಪ್ಗೆ ಪಾತ್ರರಾದ್ರು. ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ ಪ್ರಜೆ ಎಂಬ ಕೀರ್ತಿ ಕೂಡ ಶ್ರೀನಿವಾಸ ರಾಮಾನುಜನ್ ಅವರಿಗೆ ಸಲ್ಲತ್ತೆ. ಆದರೆ ಸಸ್ಯಹಾರಿಯಾಗಿದ್ದ ಶ್ರೀನಿವಾಸ ರಾಮಾನುಜನ್ರಿಗೆ ಇಂಗ್ಲೆಂಡಿನಲ್ಲಿ ಊಟದ ಸಮಸ್ಯೆ ಕಾಡಿತ್ತು. ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ರು. ದಿನೇ ದಿನೇ ಅವರ ಆರೋಗ್ಯ ಕ್ಷೀಣಿಸುತ್ತಾ ಹೋಯಿತು. ಹಾಗಾಗಿ ಇವರು 1919 ಭಾರತಕ್ಕೆ ಮರಳಿ ಬಂದ್ರು. ಆರೋಗ್ಯದಲ್ಲಿ ಸುಧಾರಣೆ ಕಾಣದೆ ಗಣಿತ ಲೋಕದ ಸೂರ್ಯ ಶ್ರೀನಿವಾಸ ರಾಮಾನುಜನ್ 1920 ಏಪ್ರಿಲ್ 26ರಂದು ಕೇವಲ ತನ್ನ 32ನೇ ವಯಸ್ಸಿನಲ್ಲೇ ಈ ಲೋಕದಿಂದ ಕಣ್ಮರೆಯಾದ್ರು. ಇಂತಹ ಅದ್ವಿತೀಯ ಪ್ರತಿಭೆಯನ್ನ ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡು ವಿಜ್ಞಾನ ಲೋಕಕ್ಕೆ ಅಪಾರವಾದ ನಷ್ಟವಾಯಿತು. ವಿಶ್ವದ ಹಲವಾರು ತಜ್ಞರು ಪ್ರಪಂಚದಲ್ಲಿ ಆಗಿರುವ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಶ್ರೀನಿವಾಸ ರಾಮಾನುಜನ್ ಅಂದು ಮಾಡಿದ ಕೊಡುಗೆ ಇವತ್ತಿನ ಬೆಳವಣಿಗೆಗೆ ಕಾರಣ ಅಂತ ಸ್ಮರಿಸುತ್ತಾರೆ. ವಿಶ್ವದಲ್ಲಿ ಬ್ಲ್ಯಾಕ್ ಹೋಲ್ ಎಂಬ ಪರಿಕಲ್ಪನೆ ಇಲ್ಲದಂತಹ ಸಂದರ್ಭದಲ್ಲಿ ತಮ್ಮ ಸಾವಿನ ಹಾಸಿಗೆಯಲ್ಲಿ ಇದ್ದಾಗ ಬರೆದಂತಹ ಮ್ಯಾಥಮೆಟಿಕಲ್ ಫಾರ್ಮುಲಾದಲ್ಲಿ ಬ್ಲ್ಯಾಕ್ ಹೋಲ್ ಬಗ್ಗೆ ವಿವರಿಸಿದ್ದನ್ನ ಅವರ ಸಾವಿನ 100 ವರ್ಷಗಳ ಬಳಿಕ ಈಗಿನ ವಿಜ್ಞಾನಿಗಳು ರಾಮಾನುಜನ್ ಅವರು ಹೇಳಿದ್ದು ಸರಿ ಎಂದು ಕಂಡುಹಿಡಿದಿದ್ದಾರೆ. ಬ್ಲ್ಯಾಕ್ ಹೋಲ್ ಆಲೋಚನೆ ಇಲ್ಲದಂತಹ ಕಾಲದಲ್ಲಿ ಅದರ ಬಗ್ಗೆ ರಾಮಾನುಜನ್ ಅವರು ಬರೆದಿರುವುದು ವಿಜ್ಞಾನ ಲೋಕಕ್ಕೆ ಒಂದು ಅಚ್ಚರಿಯ ವಿಚಾರವಾಗಿದೆ. ರಾಮಾನುಜನ್ ಅವರು ಆಸ್ಪತ್ರೆಯ ಹಾಸಿಗೆಯಲ್ಲಿ ಅಕಾಲಿಕ ಮರಣವಾದ ಮೇಲೆ ಅವರ ಹಾಸಿಗೆ ಹತ್ತಿರದ ಅನಾರೋಗ್ಯದ ಸ್ಥಿತಿಯಲ್ಲಿ ಅವರು ಮಲಗಿದ್ದಾಗ ಬರೆದಂತಹ ಸಾವಿರಾರು ಗಣಿತದ ಸಿದ್ಧಾಂತಗಳನ್ನ ಈಗಿನ ವಿಜ್ಞಾನಿಗಳು ಗಣಿತಜ್ಞರು ಅರ್ಥ ಮಾಡಿಕೊಳ್ಳಲು ಇನ್ನೂ ಪ್ರಯತ್ನಿಸುತ್ತಲೇ ಇದ್ದಾರೆ. ಸ್ನೇಹಿತರೆ, ಗಣಿತವೆಂದಕ್ಷಣ ಇಡೀ ವಿಶ್ವಕ್ಕೆ ತಕ್ಷಣ ನೆನಪಾಗುವ ಹೆಸರು ಅಂದ್ರೆ ಅದು ಶ್ರೀನಿವಾಸ ರಾಮಾನುಜನ್. ಕೇವಲ 32 ವರ್ಷ ಬದುಕಿದ್ರು ಸಹ ಅವರು ಗಣಿತ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರನ್ನ ಗಣಿತ ಲೋಕದ ಸೂರ್ಯ ಅಂತ ಕರಿತಾ ಇದ್ರು. ಇವರು ಜನ್ಮದಿನವಾದ ಡಿಸೆಂಬರ್ 22ರಂದು ನ್ಯಾಷನಲ್ ಮ್ಯಾಥ್ಸ್ ಡೇ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಿ ಅವರನ್ನ ಗೌರವಿಸಲಾಗ್ತಿದೆ ಅಂತ ಹೇಳ್ತಾ
ಈ ಸಾಧಕನ ಬಗ್ಗೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.